Hello everyone, welcome back to Sharda Creation. Friends, ivattu ee riti table runner hage hakudu antu heli torisukodta idini. Banni start madana. Cream color tagondidini, needle number 12 tagondidini. Banni start madana. First ee ondu lock hakoli. 8 chain hakoli. 1 2 3 4 5 6 7 8 8 chain hakondu first chain ge slip stitch hakoli. Matte 3 chain ide circle olgade double crochet ಹಾಕ್ತಾ ಹೋಗಬೇಕು ಈ ಮೂರು ಚೈನ್ ಅನ್ನು ಒಂದು ಡಬಲ್ ಕ್ರೋಷಾ ಅಂತ ತಿಳ್ಕೋಬೇಕು ಒಟ್ಟು 20 ಡಬಲ್ ಕ್ರೋಷಾ ಹಾಕೊಳ್ಳೋಣ 3 4 5 6 19 20 ಇಲ್ಲಿ 3 ಚೈನ್ ಹಾಕಿದ್ವಲ್ಲ 3ನೇ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳಿ ನೋಡಿ ಈ ರೀತಿ ಈಗ ಮತ್ತೆ 3 ಚೈನ್ ಹಾಕೊಂಡು ಅದೇ ಗ್ಯಾಪ್ ಅಲ್ಲಿ ಮತ್ತೆ ಒಂದು ಡಬಲ್ ಕ್ರೋಷಾ ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ಒಂದು ಡಬಲ್ ಕ್ರೋಷಾ ಮತ್ತೆ ಅದರ ನೆಕ್ಸ್ಟ್ ಚೈನ್ ಮೇಲೆ ಎರಡು ಡಬಲ್ ಕ್ರೋಷಾ ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ಒಂದು ಡಬಲ್ ಕ್ರೋಷಾ ಅದರ ನೆಕ್ಸ್ಟ್ ಚೈನ್ ಮೇಲೆ ಎರಡು ಡಬಲ್ ಕ್ರೋಷಾ ಎರಡು ಮತ್ತೆ ಒಂದು ಈಗ 3 ಚೈನ್ ಹಾಕಿದ್ದೀವಲ್ಲ 3ನೇ ಚೈನಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ ನೋಡಿ ಎರಡನೇ ರೌಂಡು ಕಂಪ್ಲೀಟ್ ಆಯಿತು ಈಗ 3ನೇ ರೌಂಡ್ ಹಾಕೋಣ 3 ಚೈನು ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ಒಂದು ಡಬಲ್ ಕ್ರೋಷಾ ಅದರ ನೆಕ್ಸ್ಟ್ ಚೈನ್ ಮೇಲೆ ಒಂದು ಡಬಲ್ ಕ್ರೋಷಾ ಈ ರೀತಿ ಮತ್ತೆ ಎರಡು ಚೈನು ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಡಬಲ್ ಕ್ರೋಷಾ ಅದರ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಒಂದು ಡಬಲ್ ಕ್ರೋಷಾ ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ಡಬಲ್ ಕ್ರೋಷಾ ಈ ರೀತಿ ಇಲ್ಲಿ ಚೈನ್ ಏನು ಸ್ಕಿಪ್ ಮಾಡೋದು ಬೇಡ ಮೂರು ಡಬಲ್ ಕ್ರೋಷಾ ಎರಡು ಚೈನು 3 ಡಬಲ್ ಕ್ರೋಷಾ ಮತ್ತೆ ಎರಡು ಚೈನು ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಡಬಲ್ ಕ್ರೋಷಾ ನೋಡಿ ಈ ರೌಂಡು ಕಂಪ್ಲೀಟ್ ಆಯಿತು ಈಗ 3ನೇ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳಿ
ಒಂದು ಚೈನ್ ಹಾಕ್ಕೊಂಡು ದಾರ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ಕಲ್ಲರನ್ನು ಇಲ್ಲಿ ಗಂಟು ಹಾಕ್ಕೊಂಡಿದ್ದೀನಿ. ಮೂರು ಚೈನ್ ಹಾಕ್ಕೊಳ್ಳೋಣ. ಮೂರು ಮತ್ತು ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಒಂದು ಡಬಲ್ ಕ್ರೋಷೆ, ಮತ್ತು ಅದರ ನೆಕ್ಸ್ಟ್ ಚೈನ್ ಮೇಲೆ ಎರಡು ಡಬಲ್ ಕ್ರೋಷೆ ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ಮತ್ತೆ ಎರಡು ಚೈನ್. ಮತ್ತು ನೆಕ್ಸ್ಟ್ ಡಬಲ್ ಕ್ರೋಷೆ ಮೇಲೆ ನೆಕ್ಸ್ಟ್ ಚೈನ್ ಮೇಲೆ ಮತ್ತು ಡಬಲ್ ಕ್ರೋಷೆ. ಮತ್ತು ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಡಬಲ್ ಕ್ರೋಷೆ. ಮತ್ತು ಅದರ ನೆಕ್ಸ್ಟ್ ಚೈನ್ ಮೇಲೆ ಎರಡು ಡಬಲ್ ಕ್ರೋಷೆ. ನೋಡಿ ಈ ರೀತಿ ಮತ್ತೆ ಎರಡು ಚೈನು. ಮತ್ತು ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಡಬಲ್ ಕ್ರೋಷೆ. ನೆಕ್ಸ್ಟ್ ಚೈನ್ ಮೇಲೆ ಎರಡು ಡಬಲ್ ಕ್ರೋಷೆ. ನೋಡಿ ಈ ರೌಂಡು ಕಂಪ್ಲೀಟ್ ಆಯಿತು. ಇನ್ನು ಮೂರನೇ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಈಗ ಮತ್ತೆ ಮೂರು ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಚೈನ್ ಮೇಲೆ ಒಂದು ಡಬಲ್ ಕ್ರೋಷ, ಮತ್ತು ಅದರ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಒಂದು ಡಬಲ್ ಕ್ರೋಷ, ಮತ್ತು ನೆಕ್ಸ್ಟ್ ಚೈನ್ ಮೇಲೆ ಎರಡು ಡಬಲ್ ಕ್ರೋಷ. ನೋಡಿ ಈ ರೀತಿ ಒಂದು ಎರಡು ಮೂರು ನಾಲ್ಕು, ಮೊದಲೇ ನಾಲ್ಕು ಡಬಲ್ ಕ್ರೋಷ ಹಾಕಿದ್ವಿ, ಈಗ ಮತ್ತೆ ಒಂದು ಎರಡು ಮೂರು ನಾಲ್ಕು ಐದು, ಇದೇ ರೀತಿ ಜಾಸ್ತಿ ಮಾಡ್ತಾ ಹೋಗಬೇಕು. ಮತ್ತೆ ಎರಡು ಚೈನು, ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಡಬಲ್ ಕ್ರೋಷ, ಮತ್ತೆ ಅದರ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಡಬಲ್ ಕ್ರೋಷ. ನೋಡಿ ಐದನೇ ರೌಂಡು ಕಂಪ್ಲೀಟ್ ಆಯಿತು. ಈಗ ಮತ್ತೆ ಮೂರು ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಚೈನ್ ಮೇಲೆ ಡಬಲ್ ಕ್ರೋಷ, ಮತ್ತೆ ಅದರ ನೆಕ್ಸ್ಟ್ ಚೈನ್ ಮೇಲೆ ಡಬಲ್ ಕ್ರೋಷ, ಅದರ ನೆಕ್ಸ್ಟ್ ಚೈನ್ ಮೇಲೆ ಡಬಲ್ ಕ್ರೋಷ, ಲಾಸ್ಟ್ ಚೈನ್ ಮೇಲೆ ಎರಡು ಡಬಲ್ ಕ್ರೋಷ ಹಾಕಬೇಕು. ನೋಡಿ ಈ ರೀತಿ ಒಂದು ಎರಡು ಮೂರು ನಾಲ್ಕು ಆದಮೇಲೆ ಲಾಸ್ಟ್ ಚೈನ್ ಮೇಲೆ ಎರಡು ಡಬಲ್ ಕ್ರೋಷ ಹಾಕಬೇಕು. ಹೀಗೆ ಒಂದೊಂದು ಡಬಲ್ ಕ್ರೋಷ ಜಾಸ್ತಿ ಆಗ್ತಾ ಹೋಗುತ್ತೆ.
ಎರಡು ಚೈನು, ಮತ್ತು ನೆಕ್ಸ್ಟ್ ಡಬಲ್ ಕ್ರೋಷದ ಮೇಲೆ ಡಬಲ್ ಕ್ರೋಷ, ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಡಬಲ್ ಕ್ರೋಷ. ನೋಡಿ ಈ ರೀತಿ, ಇದೇ ರೀತಿ ಫುಲ್ ರೌಂಡು ಕಂಟಿನ್ಯೂ ಮಾಡಿ. ಅಂದರೆ ಆರನೇ ರೌಂಡು ಕಂಪ್ಲೀಟ್ ಆಯಿತು. ಮೂರು ಚೈನ್ ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ಡಬಲ್ ಕ್ರೋಷೆ, ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಡಬಲ್ ಕ್ರೋಷೆ, ಮತ್ತೆ ಡಬಲ್ ಕ್ರೋಷೆ, ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಡಬಲ್ ಕ್ರೋಷೆ, ಲಾಸ್ಟ್ ಚೈನ್ ಮೇಲೆ ಎರಡು ಡಬಲ್ ಕ್ರೋಷೆ ಹಾಕ್ಕೋಬೇಕು. ನೋಡಿ ಈ ರೀತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು, ಒಂದು ಎರಡು ಮೂರು ನಾಲ್ಕು ಐದು ಆರು, ಇದು ಒಂದೊಂದು ಡಬಲ್ ಕ್ರೋಷೆ ಹೆಚ್ಚಾಗ್ತಾ ಹೋಗುತ್ತೆ. ಇದೇ ರೀತಿ ಆರು ರೌಂಡ್ ಹಾಕ್ಕೊಳ್ಳಿ, ಒಂದು ಎರಡು ಮೂರು ನಾಲ್ಕು, ಇನ್ನೆರಡು ರೌಂಡು ಹಾಕ್ಕೊಳ್ಳಿ. ನೋಡಿ ಈ ರೌಂಡು ಕಂಪ್ಲೀಟ್ ಆಯಿತು. ಒಟ್ಟಿದ್ದು ಒಂದು ಎರಡು ಮೂರು ನಾಲ್ಕು ಐದು ಆರು ರೌಂಡ್ ಹಾಕಿದ್ದೀನಿ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು, ಒಂಬತ್ತು ಡಬಲ್ ಕ್ರೋಷ ಹಾಕ್ಕೊಂಡಿದ್ದೀನಿ. ಈಗ ದಾರ ಚೈನ್ ಮಾಡ್ಕೊಳ್ಳೋಣ. ಗಂಟು ಹಾಕ್ಕೊಂಡು ಮೂರು ಚೈನ್ ಹಾಕ್ಕೊಳ್ಳಿ, ಮೂರು ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಚೈನ್ ಮೇಲೆ ಡಬಲ್ ಕ್ರೋಷೆ, ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ಡಬಲ್ ಕ್ರೋಷೆ, ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ಡಬಲ್ ಕ್ರೋಷೆ, ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ಡಬಲ್ ಕ್ರೋಷೆ, ಹೀಗೆ ಹತ್ತು ಡಬಲ್ ಕ್ರೋಷೆ ಹಾಕ್ಕೋಬೇಕು. ಲಾಸ್ಟ್ ಡಬಲ್ ಕ್ರೋಷೆ ಮೇಲೆ ಎರಡು ಡಬಲ್ ಕ್ರೋಷೆ ಹಾಕೋಬೇಕು. ಈ ರೀತಿ ಇಲ್ಲಿ ಹಾಕ್ಕೊಂಡು ಬಂದಿದ್ವಲ್ಲ ಅದೇ ರೀತಿ ಇಲ್ಲೇ ಹಾಕ್ಕೊಂಡು ಹೋಗಬೇಕು. ಮತ್ತು ಎರಡು ಚೈನ್ ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಡಬಲ್ ಕ್ರೋಷೆ, ಡಬಲ್ ಕ್ರೋಷೆ, ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಡಬಲ್ ಕ್ರೋಷೆ. ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಡಬಲ್ ಕ್ರೋಷೆ. ಲಾಸ್ಟ್ ಚೈನ್ ಮೇಲೆ ಎರಡು ಡಬಲ್ ಕ್ರೋಷೆ. ನೋಡಿ ಇದೇ ರೀತಿ, ನೋಡಿ ಇದೇ ರೀತಿ ಈಗ ಹಾಕ್ಕೊಂಡು ಬಂದಿದ್ದೆನಲ್ಲ ಇದೇ ರೀತಿ ಮೂರು ರೌಂಡ್ ಹಾಕ್ಕೊಳ್ಳಿ. ಈಗ ಕ್ರೀಮ್ ಕಲರಲ್ಲಿ ಮೂರು ರೌಂಡು ಇದೇ ರೀತಿ ಹಾಕ್ಕೊಳ್ಳಿ. ನೋಡಿ ಈ ರೌಂಡು ಕಂಪ್ಲೀಟ್ ಆಯಿತು. ಇದರಲ್ಲಿ ಕ್ರೀಮ್ ಕಲರಲ್ಲಿ ಮೂರು ರೌಂಡ್ ಹಾಕಿದ್ದೀನಿ ನಾನೀಗ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಡಬಲ್ ಕ್ರೋಷೆ ಬರಬೇಕು. ಈಗ ಮೂರು ಚೈನ್ ಹಾಕ್ಕೊಂಡು ನೋಡಿ ಅದೇ ಚೈನ್ ಗ್ಯಾಪಲ್ಲಿ ಮತ್ತೆ ಒಂದು ಡಬಲ್ ಕ್ರೋಷೆ. ಮತ್ತೆ ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಷೆ, ಮತ್ತೆ ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಷೆ, ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಮತ್ತೆ ಡಬಲ್ ಕ್ರೋಷೆ, ಹೀಗೆ ಆರು ಡಬಲ್ ಕ್ರೋಷೆ ಹಾಕ್ಕೊಳ್ಳಿ. ಒಂದು ಎರಡು ಮೂರು ನಾಲ್ಕು ಐದು ಆಯಿತು. ಆರು ಡಬಲ್ ಕ್ರೋಷೆ ಆದಮೇಲೆ ಎರಡು ಚೈನ್ ಹಾಕ್ಕೊಂಡು ಇಲ್ಲಿ ಎರಡು ಚೈನು ಸ್ಕಿಪ್ ಮಾಡಿ ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಡಬಲ್ ಕ್ರೋಷೆ ಹಾಕ್ಕೊಂಡು ಹೋಗಬೇಕು. ಎರಡು
ಮೂರು ನಾಲ್ಕು ಮತ್ತು ಲಾಸ್ಟ್ ಡಬಲ್ ಕ್ರೋಷೆ ಮೇಲೆ ಎರಡು ಡಬಲ್ ಕ್ರೋಷೆ. ನೋಡಿ ಹೀಗೆ ಮತ್ತೆ ಎರಡು ಚೈನು, ಮತ್ತೆ ನೆಕ್ಸ್ಟ್ ಡಬಲ್ ಕ್ರೋಷೆ ಮೇಲೆ ಡಬಲ್ ಕ್ರೋಷೆ. ನೋಡಿ ಒಂದೇ ಫಸ್ಟು ಅದೇ ಒಂದೇ ಚೈನ್ ಗ್ಯಾಪಲ್ಲಿ ಎರಡು ಡಬಲ್ ಕ್ರೋಷೆ ಹಾಕಬೇಕು, ಮತ್ತೆ ನೆಕ್ಸ್ಟ್ ಡಬಲ್ ಕ್ರೋಷೆ ಮೇಲೆ ಡಬಲ್ ಕ್ರೋಷೆ. ಹೀಗೆ ಆರು ಡಬಲ್ ಕ್ರೋಷೆ ಹಾಕ್ಕೊಳ್ಳಿ. ಒಂದು ಎರಡು ಮೂರು ನಾಲ್ಕು ಐದು ಆರು, ಆರು ಡಬಲ್ ಕ್ರೋಷೆ ಆದಮೇಲೆ ಎರಡು ಚೈನು, ಎರಡು ಚೈನ್ ಆದಮೇಲೆ ಇಲ್ಲಿ ಕೆಳಗಡೆ ಎರಡು ಚೈನ್ ಸ್ಕಿಪ್ ಮಾಡಿ ಮೂರನೇ ಚೈನಿಗೆ ಮತ್ತೆ ಡಬಲ್ ಕ್ರೋಷೆ. ಎರಡು ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಡಬಲ್ ಕ್ರೋಷೆ. ಮತ್ತೆ ಲಾಸ್ಟ್ ಚೈನ್ ಮೇಲೆ ಎರಡು ಡಬಲ್ ಕ್ರೋಷೆ ಈ ರೀತಿ. ಒಂದು ಎರಡು ಮೂರು ನಾಲ್ಕು ಐದು ಆರು ಡಬಲ್ ಕ್ರೋಷೆ, ಎರಡು ಚೈನು ಮತ್ತು ಆರು ಡಬಲ್ ಕ್ರೋಷೆ. ಇದೇ ರೀತಿ ಈ ರೌಂಡ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ಈ ರೌಂಡು ಕಂಪ್ಲೀಟ್ ಆಯಿತು, ಹದಿಮೂರನೇ ರೌಂಡು. ಈಗ ಮತ್ತೆ ಇದೇ ರೀತಿ ಹಾಕೋಬೇಕು, ಮೂರು ಚೈನು ಅದೇ ಚೈನಲ್ಲಿ ಒಂದು ಡಬಲ್ ಕ್ರೋಷೆ, ಮತ್ತು ನೆಕ್ಸ್ಟ್ ಚೈನ್ ಮೇಲೆ ಒಂದು ಡಬಲ್ ಕ್ರೋಷೆ, ಮತ್ತು ಅದರ ನೆಕ್ಸ್ಟ್ ಚೈನ್ ಮೇಲೆ ಒಂದು ಡಬಲ್ ಕ್ರೋಷೆ, ನೆಕ್ಸ್ಟ್ ಚೈನ್ ಮೇಲೆ ಒಂದು ಡಬಲ್ ಕ್ರೋಷೆ, ನೆಕ್ಸ್ಟ್ ಚೈನ್ ಮೇಲೆ ಡಬಲ್ ಕ್ರೋಷೆ. ಎರಡು ಚೈನು ಮತ್ತು ಡಬಲ್ ಕ್ರೋಷೆ ಮೇಲೆ ಡಬಲ್ ಕ್ರೋಷೆ ಹಾಕ್ತಾ ಹೋಗೋದು. ಒಂದು ಎರಡು ಮೂರು ನಾಲ್ಕು ಐದು ಆರು, ಲಾಸ್ಟ್ ಚೈನ್ ಮೇಲೆ ಎರಡು ಡಬಲ್ ಕ್ರೋಷೆ ಹಾಕೊಳ್ಳೋದು. ಅದು ಹೀಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು, ಇದೇ ರೀತಿ ಎರಡು ರೌಂಡ್ ಹಾಕ್ಕೊಳ್ಳಿ. ಈಗ ಒಂದು ಎರಡು ಒಟ್ಟು ಮೂರು ರೌಂಡ್ ಆಗಬೇಕು, ಇದೊಂದು ಇನ್ನೊಂದು ಹಾಕೋಬೇಕು. ನೋಡಿ ಹದಿನೈದನೇ ರೌಂಡು ಕಂಪ್ಲೀಟ್ ಆಯಿತು, ಇದು ನಾನು ಮೂರು ರೌಂಡ್ ಹಾಕ್ಕೊಂಡಿದ್ದೀನಿ. ಈಗ ಮೂರು ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಚೈನ್ ಮೇಲೆ ಒಂದು ಡಬಲ್ ಕ್ರೋಷೆ, ಅದರ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಒಂದು ಡಬಲ್ ಕ್ರೋಷೆ. ಹೀಗೆ ಒಂದೊಂದು ಚೈನ್ ಮೇಲೂ ಒಂದೊಂದು ಡಬಲ್ ಕ್ರೋಷೆ ಹಾಕ್ತಾ ಹೋಗಬೇಕು. ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಲ್ಲಿ ಮೂರು ಡಬಲ್ ಕ್ರೋಷೆ ಹಾಕಬೇಕು. ಈ ಚೈನ್ ಗ್ಯಾಪಲ್ಲಿ ಮೂರು ಡಬಲ್ ಕ್ರೋಷೆ ಹಾಕಬೇಕು, ಎರಡು ಮೂರು
ನೋಡಿ ಈ ರೀತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಡಬಲ್ ಕ್ರೋಷ ಆಯಿತು. ಮತ್ತು ಈ ಕಡೆ ಡಬಲ್ ಕ್ರೋಷ ಹಾಕ್ತಾ ಹೋಗಬೇಕು, ಒಂದೊಂದು ಚೈನ್ ಮೇಲೂ ಒಂದೊಂದು ಡಬಲ್ ಕ್ರೋಷೆ. ಮತ್ತೆ ಚೈನ್ ಗ್ಯಾಪಲ್ಲಿ ಮೂರು ಡಬಲ್ ಕ್ರೋಷೆ. ನೋಡಿ ಈ ರೀತಿ, ಈ ರೀತಿನೇ ಫುಲ್ ರೌಂಡು ಹಾಕ್ಕೊಳ್ಳಿ. ನೋಡಿ ಹದಿನೈದನೇ ರೌಂಡು ಕಂಪ್ಲೀಟ್ ಆಯಿತು. ನಾನು ಈ ರೌಂಡನ್ನು ಮೂರು ರೌಂಡ್ ಹಾಕಿದ್ದೀನಿ ಹೀಗೆ. ಈಗ ಮತ್ತೆ ಹದಿನಾರನೇ ರೌಂಡಿಗೆ ಮೂರು ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಚೈನ್ ಮೇಲೆ ಡಬಲ್ ಕ್ರೋಷೆ, ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಡಬಲ್ ಕ್ರೋಷೆ, ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ಡಬಲ್ ಕ್ರೋಷೆ. ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಡಬಲ್ ಕ್ರೋಷೆ. ನೋಡಿ ಹೀಗೆ. ಮತ್ತೆ ಇಲ್ಲಿ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಮೂರು ಡಬಲ್ ಕ್ರೋಷೆ, ಎರಡು ಮೂರು. ಮತ್ತು ನೆಕ್ಸ್ಟು ಡಬಲ್ ಕ್ರೋಷೆ ಮೇಲೆ ಚೈನ್ ಮೇಲೆ ಮತ್ತೆ ಡಬಲ್ ಕ್ರೋಷೆ ಹಾಕ್ತಾ ಹೋಗಬೇಕು, ಒಂದೊಂದು ಚೈನ್ ಮೇಲೂ ಒಂದೊಂದು ಡಬಲ್ ಕ್ರೋಷೆ. ನೋಡಿ ಹೀಗೆ. ಮತ್ತು ಇಲ್ಲಿ ಇಲ್ಲಿ ಈ ಗ್ಯಾಪ್ ಇದೆಯಲ್ಲ, ಚೈನ್ ಗ್ಯಾಪ್ ಇದೆಯಲ್ಲ, ಈ ರೀತಿ ಮೂರು ಮೂರು ಎರಡೆರಡು ಚೈನ್ ಗ್ಯಾಪ್ ಬಿಟ್ಟು ಎರಡೆರಡು ಚೈನ್ ಬಿಟ್ಟು ಗ್ಯಾಪ್ ಇದೆಯಲ್ಲ ಅಲ್ಲಿ ಮೂರು ಡಬಲ್ ಕ್ರೋಷೆ ಹಾಕಬೇಕು. ಈ ರೀತಿ ಚೈನ್ ಗ್ಯಾಪ್ ಇದೆಯಲ್ಲ ಅದಕ್ಕೆ ಚೈನ್ ಎರಡು ಚೈನ್ ಹಾಕ್ಕೊಂಡು ಮತ್ತು ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಡಬಲ್ ಕ್ರೋಷೆ ಈ ರೀತಿ. ಮತ್ತೆ ನೆಕ್ಸ್ಟ್ ಡಬಲ್ ಕ್ರೋಷೆ, ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಡಬಲ್ ಕ್ರೋಷೆ. ಮತ್ತು ಈ ಚೈನ್ ಗ್ಯಾಪಲ್ಲಿ ಮೂರು ಡಬಲ್ ಕ್ರೋಷೆ. ಮತ್ತು ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಡಬಲ್ ಕ್ರೋಷೆ. ಮತ್ತು ಎರಡು ಚೈನು. ನೋಡಿ ಇದೇ ರೀತಿ, ನೋಡಿ ಇದೇ ರೀತಿ ಫುಲ್ ರೌಂಡ್ ಹಾಕ್ಕೊಡಿ. ನೋಡಿ ಹದಿನಾರನೇ ರೌಂಡು ಕಂಪ್ಲೀಟ್ ಆಯಿತು. ಮತ್ತು ಮೂರು ಚೈನ್ ಹಾಕ್ಕೊಳ್ಳಿ, ಮೂರು ಚೈನ್ ಹಾಕ್ಕೊಂಡು ಇಲ್ಲಿ ಒಂದು ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಮೇಲೆ ಡಬಲ್ ಕ್ರೋಷ ಹಾಕ್ಕೊಳ್ಳಿ, ಮತ್ತು ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಡಬಲ್ ಕ್ರೋಷ.
ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಡಬಲ್ ಕ್ರೋಶ. ಹೀಗೆ ಡಬಲ್ ಕ್ರೋಶ ಹಾಕ್ತಾ ಹೋಗಿ, ಒಂದೊಂದು ಚೈನ್ ಮೇಲೆ ಒಂದೊಂದು ಡಬಲ್ ಕ್ರೋಶ. ನೋಡಿ ಹೀಗೆ, ಇಲ್ಲಿ ಒಂದು ಚೈನ್ ಸ್ಕಿಪ್ ಮಾಡಿ ಮತ್ತು ಅದರ ಮುಂದಿನ ಚೈನ್ ಮೇಲೆ ಒಂದು ಡಬಲ್ ಕ್ರೋಶ. ನೋಡಿ ಈ ರೀತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಡಬಲ್ ಕ್ರೋಶ ಹಾಕಿದ್ದೀನಿ. ಈಗ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಮತ್ತೆ ಮೂರು ಚೈನ್ ಹಾಕ್ಕೊಂಡು ಇಲ್ಲಿ ಎರಡು ಡಬಲ್ ಕ್ರೋಶ ಸ್ಕಿಪ್ ಮಾಡಬೇಕು. ಎರಡು ಚೈನು, ಇದೊಂದು ಚೈನ್ ಸ್ಕಿಪ್ ಮಾಡಿ ಮೂರನೇ ಚೈನ್ ಮೇಲೆ ಮತ್ತೆ ಡಬಲ್ ಕ್ರೋಶ. ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಡಬಲ್ ಕ್ರೋಶ. ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಡಬಲ್ ಕ್ರೋಶ. ಹೀಗೆ ಒಂದೊಂದು ಚೈನ್ ಮೇಲೂ ಒಂದೊಂದು ಡಬಲ್ ಕ್ರೋಶ ಹಾಕ್ತಾ ಹೋಗಬೇಕು. ಮತ್ತೆ ಇಲ್ಲಿ ಎರಡು ಚೈನ್ ಸ್ಕಿಪ್ ಮಾಡಿ ಇಲ್ಲಿ ಮೂರು ಇದು ಹಾಕ್ಕೊಂಡಿದ್ವಲ್ಲ, ಚೈನ್ ಹಾಕ್ಕೊಂಡಿದ್ವಲ್ಲ, ಮೂರನೇ ಚೈನ್ ಮೇಲೆ ಒಂದು ಡಬಲ್ ಕ್ರೋಶ ಹಾಕೊಳ್ಳೋಣ. ನೋಡಿ ಇಲ್ಲಿ ಎರಡು ಡಬಲ್ ಕ್ರೋಶ ಸ್ಕಿಪ್ ಮಾಡಿ ಮೂರನೇ ಚೈನ್ ಮೇಲೆ ಒಂದು ಡಬಲ್ ಕ್ರೋಶ. ಮತ್ತೆ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಮತ್ತೆ ಮೂರು ಚೈನು, ಎರಡು ಚೈನ್ ಸ್ಕಿಪ್ ಮಾಡಿ ಮೂರನೇ ಚೈನಿಗೆ ಮತ್ತೆ ಡಬಲ್ ಕ್ರೋಶ. ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಒಂದು ಡಬಲ್ ಕ್ರೋಶ, ಅದರ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಡಬಲ್ ಕ್ರೋಶ. ಹೀಗೆ ಒಂದೊಂದು ಚೈನ್ ಮೇಲೂ ಒಂದೊಂದು ಡಬಲ್ ಕ್ರೋಶ. ಎರಡು ಚೈನ್ ಸ್ಕಿಪ್ ಮಾಡಿ ಇಲ್ಲಿ ಮತ್ತೆ ಮೂರು ಚೈನ್ ಹಾಕ್ಕೊಂಡಿರ್ತೀವಲ್ಲ, ಮೂರನೇ ಚೈನಿಗೆ ಒಂದು ಡಬಲ್ ಕ್ರೋಶ. ಹೀಗೆ ಮತ್ತೆ ಟರ್ನ್ ಮಾಡಿಕೊಡಿ. ಟರ್ನ್ ಮಾಡಿಕೊಂಡು ಮತ್ತೆ ಮೂರು ಚೈನು, ಎರಡು ಚೈನ್ ಸ್ಕಿಪ್ ಮಾಡಿ ಮೂರನೇ ಚೈನಿಗೆ ಮತ್ತೆ ಡಬಲ್ ಕ್ರೋಶ. ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಡಬಲ್ ಕ್ರೋಶ, ಅದರ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಒಂದು ಡಬಲ್ ಕ್ರೋಶ, ಒಟ್ಟು ಮೂರು ಡಬಲ್ ಕ್ರೋಶ. ಮತ್ತೆ ಎರಡು ಚೈನ್ ಸ್ಕಿಪ್ ಮಾಡಿ ಮೂರನೇ ಚೈನ್ ಮೇಲೆ ಒಂದು ಡಬಲ್ ಕ್ರೋಶ. ನೋಡಿ ಹೀಗೆ ಬರುತ್ತೆ. ಇಲ್ಲೊಂದು ಚೈನ್ ಹಾಕ್ಕೊಂಡು ದಾರನ ಕಟ್ ಮಾಡ್ಕೊಳ್ಳಿ. ಮತ್ತು ಈಗ ನೆಕ್ಸ್ಟ್ ಇಲ್ಲಿ ಈ ಚೈನ್ ಗ್ಯಾಪ್ ಬಿಟ್ಟು ಇಲ್ಲಿ
ಡಬಲ್ ಕ್ರೋಷಾ ಇದೆ ಅಲ್ಲ, ಅದರ ಮೇಲೆ ದಾರ ತಗೊಂಡು ಗಂಟು ಹಾಕೊಳ್ಳಿ. ಮೂರು ಚೈನ್ ಹಾಕ್ಕೊಂಡು ಈಗ ಹಾಕಿದ್ವಲ್ಲ ಹಾಗೆ ಹಾಕ್ಕೊಳ್ತಾ ಹೋಗಬೇಕು, ಇಲ್ಲಿ ಹಾಕಿದ್ವಲ್ಲ ಹಾಗೆ ಹಾಕ್ಕೊಳ್ತಾ ಹೋಗಬೇಕು. ಮತ್ತು ಇಲ್ಲಿ ಒಂದು ಚೈನ್ ಸ್ಕಿಪ್ ಮಾಡಿ ಮುಂದಿನ ಚೈನ್ ಮೇಲೆ ಡಬಲ್ ಕ್ರೋಷ, ಮತ್ತು ಮುಂದಿನ ಚೈನ್ ಮೇಲೆ ಡಬಲ್ ಕ್ರೋಷ. ಈ ರೀತಿ ನೋಡಿ ಹೀಗೆ ಹಾಕ್ತಾ ಹೋಗಿ. ಫಸ್ಟಿಗೆ 15 ಡಬಲ್ ಕ್ರೋಷ ಹಾಕೋಬೇಕು. ಇಲ್ಲಿ ಒಂದು ಚೈನು ಸ್ಕಿಪ್ ಮಾಡಬೇಕು, ಇಲ್ಲಿ ಎರಡನೇ ರೌಂಡಿಗೆ ಇಲ್ಲಿ ಎರಡು ಚೈನ್ ಸ್ಕಿಪ್ ಮಾಡಬೇಕು. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು 11 ಡಬಲ್ ಕ್ರೋಷ ಬರುತ್ತೆ. ಆಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಡಬಲ್ ಕ್ರೋಷ, ಆಮೇಲೆ ಕೊನೆಯದಾಗಿ 3 ಡಬಲ್ ಕ್ರೋಷ ಬರುತ್ತೆ. ಇದೇ ರೀತಿ ಫುಲ್ ರೌಂಡ್ನ ಹಾಕ್ಕೊಳ್ಳಿ. ನೋಡಿ ಈ ರೌಂಡು ಕಂಪ್ಲೀಟ್ ಆಯಿತು. ಈಗ ಇಲ್ಲಿ ದಾರ ಚೇಂಜ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿಗೆ ಗಂಟು ಹಾಕ್ಕೊಂಡಿದ್ದೀನಿ. ಗಂಟು ಹಾಕ್ಕೊಂಡು ನೋಡಿ ಈ ಚೈನ್ ಗ್ಯಾಪಿಗೆ ಫಸ್ಟ್ ಚೈನ್ ಇದೆ, ಸಾರಿ ಫಸ್ಟ್ ಡಬಲ್ ಕ್ರೋಷ ಇದೆಯಲ್ಲ, ಇಲ್ಲಿಗೆ ಎರಡು ಡಬಲ್ ಕ್ರೋಷ ಹಾಕ್ಕೊಳ್ಳೋಣ. ಹೀಗೆ ಮತ್ತೆ ಅದೇ ಗ್ಯಾಪಲ್ಲಿ ಮತ್ತೆ ಒಂದು ಡಬಲ್ ಕ್ರೋಷ. ಈ ರೀತಿ ಮತ್ತು ಈ ಗ್ಯಾಪಲ್ಲಿ ಮೂರು ಮೂರು ಡಬಲ್ ಕ್ರೋಷ ಹಾಕೋಣ. ನೋಡಿ ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪು ಅದರಲ್ಲಿ ಮೂರು ಡಬಲ್ ಕ್ರೋಷ ಹಾಕ್ಕೊಳ್ಳೋಣ. ಒಂದು ಎರಡು ಮೂರು, ಮತ್ತೆ ನೆಕ್ಸ್ಟ್ ಗ್ಯಾಪಲ್ಲಿ ಮತ್ತೆ ಮೂರು ಡಬಲ್ ಕ್ರೋಷ. ಒಂದು ಎರಡು ಮೂರು, ಮತ್ತೆ ನೆಕ್ಸ್ಟ್ ಗ್ಯಾಪಲ್ಲಿ ಮತ್ತೆ ಮೂರು ಡಬಲ್ ಕ್ರೋಷ. ಒಂದು ಎರಡು, ಮತ್ತೆ ಈ ನೆಕ್ಸ್ಟ್ ಗ್ಯಾಪಲ್ಲಿ ಮತ್ತೆ ಮೂರು ಡಬಲ್ ಕ್ರೋಷ. ಒಂದು ಎರಡು ಮೂರು, ಮತ್ತೆ ಇಲ್ಲಿ ಮೂರು ಡಬಲ್ ಕ್ರೋಷ ಹಾಕಿದ್ವಲ್ಲ ಅಲ್ಲಿಗೆ ಆ ಚೈನ್ ಮೇಲೆ ಎರಡೆರಡು ಡಬಲ್ ಕ್ರೋಷ ಹಾಕ್ಕೊಳ್ಳೋಣ. ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಎರಡು ಡಬಲ್ ಕ್ರೋಷ. ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ನೋಡಿ, ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಎರಡು ಡಬಲ್ ಕ್ರೋಷ. ಮತ್ತೆ ಈ ಗ್ಯಾಪಲ್ಲಿ ಮೂರು ಡಬಲ್ ಕ್ರೋಷ. ಮತ್ತೆ ನೆಕ್ಸ್ಟ್ ಗ್ಯಾಪಲ್ಲಿ ಮತ್ತೆ ಮೂರು ಡಬಲ್ ಕ್ರೋಷ. ಮತ್ತೆ ನೆಕ್ಸ್ಟ್ ಗ್ಯಾಪಲ್ಲಿ ಮತ್ತೆ ಮೂರು ಡಬಲ್ ಕ್ರೋಷ. ಈಗ ಈ ಕಡೆ ಹಾಕಿದ್ವಲ್ಲ ಹಾಗೆ ಈ ಕಡೆನೂ ಹಾಕ್ಕೊಳ್ಳೋದು. ಮತ್ತೆ ಈ ನೆಕ್ಸ್ಟ್ ಗ್ಯಾಪಲ್ಲಿ ಮತ್ತೆ ಮೂರು ಡಬಲ್ ಕ್ರೋಷ.
ಇರುತ್ತೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಡಬಲ್ ಕ್ರೋಶ ಇದೆಯಲ್ಲ ಲಾಸ್ಟಿಗೆ, ಇಲ್ಲಿ ಎರಡು ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ನೋಡಿ ಈ ಕಡೆ, ಈ ಕಡೆ ಫಸ್ಟ್ ಡಬಲ್ ಕ್ರೋಶ ಇದೆಯಲ್ಲ, ಇಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿ ಹೀಗೆ ಫಸ್ಟಿಗೆ ಎರಡು ಡಬಲ್ ಕ್ರೋಶ, ಆಮೇಲೆ ಮೂರು ಡಬಲ್ ಕ್ರೋಶ, ಮೂರು ಮೂರು, ಈ ಗ್ಯಾಪ್ ಇದ್ದಾರಲ್ಲ ಮೂರು ಮೂರು ಡಬಲ್ ಕ್ರೋಶ, ಇಲ್ಲಿ ಮೂರು ಡಬಲ್ ಕ್ರೋಶ ಇರುತ್ತಲ್ಲ ಅದ್ರ ಮೇಲೆ ಒಂದೊಂದು ಡಬಲ್ ಕ್ರೋಶದ ಮೇಲೂ ಎರಡೆರಡು ಡಬಲ್ ಕ್ರೋಶ ಹಾಕಬೇಕು. ಮತ್ತು ಇಲ್ಲಿ ಮೂರು ಮೂರು ಡಬಲ್ ಕ್ರೋಶ, ಈ ಲಾಸ್ಟಿಗೆ ಈ ಲಾಸ್ಟ್ ಹಾಕಿದ್ರು ಎರಡು ಡಬಲ್ ಕ್ರೋಶ, ಹಾಗೆ ಇಲ್ಲಿ ಎರಡು ಡಬಲ್ ಕ್ರೋಶ ಹಾಕ್ಕೊಳ್ಳೋದು. ನೋಡಿ ಇಷ್ಟಾದಮೇಲೆ ಇಲ್ಲಿ ಮೂರು ಚೈನ್ ಹಾಕ್ಕೊಂಡು, ನೋಡಿ ಮೂರು ಚೈನ್ ಹಾಕ್ಕೊಂಡು ಇಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಈ ಫಸ್ಟು ಡಬಲ್ ಕ್ರೋಶ ಇದೆಯಲ್ಲ ಅಲ್ಲಿಗೆ ಹೀಗೆ ತಗೊಂಡು ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಈಗ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನೋಡಿ ಇಲ್ಲಿಗೆ ಒಂದು ಡಬಲ್ ಕ್ರೋಶೆ, ಇದು ಎರಡು ಡಬಲ್ ಕ್ರೋಶೆ ಆಯಿತು. ಆಮೇಲೆ ಮತ್ತೆ ಇಲ್ಲಿ ಡಬಲ್ ಕ್ರೋಶ ಹಾಕಿದ್ದೀವಲ್ಲ, ಫಸ್ಟ್ ಎರಡು ಡಬಲ್ ಕ್ರೋಶ ಹಾಕಿದ್ವಲ್ಲ, ಅಲ್ಲಿಗೆ ಒಂದೊಂದು ಚೈನ್ ಮೇಲೂ ಒಂದೊಂದು ಡಬಲ್ ಕ್ರೋಶ ಹಾಕ್ತಾ ಹೋಗಬೇಕು. ನೋಡಿ ಹೀಗೆ ಒಂದೊಂದು ಚೈನ್ ಮೇಲೂ ಒಂದೊಂದು ಡಬಲ್ ಕ್ರೋಶೆ. ಇಲ್ಲಿಂದ ಕೌಂಟ್ ಮಾಡೋಣ. ಇಲ್ಲಿ ಮೂರು ಚೈನ್ ಹಾಕ್ಕೊಂಡಿದ್ದರು ಅಲ್ಲಿಂದನೂ, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಈಗ ಇಲ್ಲಿ ಮೂರು ಡಬಲ್ ಕ್ರೋಶ ಹಾಕಿದ್ವಲ್ಲ, ಅದ್ರ ಮೇಲೆ ಎರಡೆರಡು ಡಬಲ್ ಕ್ರೋಶ ಹಾಕ್ಕೊಂಡಿದ್ವಲ್ಲ, ಅದ್ರ ಮೇಲೆ ಫಸ್ಟ್ ಚೈನ್ ಮೇಲೆ ಎರಡು ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಒಂದು ಚೈನ್ ಮೇಲೆ ಎರಡು ಡಬಲ್ ಕ್ರೋಶೆ, ಆಮೇಲೆ ನೆಕ್ಸ್ಟ್ ಚೈನ್ ಮೇಲೆ ಒಂದು ಡಬಲ್ ಕ್ರೋಶೆ, ಅದರ ನೆಕ್ಸ್ಟ್ ಚೈನ್ ಮೇಲೆ ಒಂದು ಡಬಲ್ ಕ್ರೋಶೆ, ಮತ್ತು ಅದರ ನೆಕ್ಸ್ಟ್ ಚೈನ್ ಮೇಲೆ ಒಂದು ಡಬಲ್ ಕ್ರೋಶೆ, ಅದರ ನೆಕ್ಸ್ಟ್ ಚೈನ್ ಮೇಲೆ ಒಂದು ಡಬಲ್ ಕ್ರೋಶೆ. ನೋಡಿ ಇಲ್ಲಿ ಎಷ್ಟು ಡಬಲ್ ಕ್ರೋಶೆ, ಒಂದು ಎರಡು ಮೂರು ನಾಲ್ಕು ಡಬಲ್ ಕ್ರೋಶೆ ಹಾಕೋಬೇಕು. ಆಮೇಲೆ ಲಾಸ್ಟ್ ಡಬಲ್ ಕ್ರೋಶೆ ಇದೆಯಲ್ಲ, ಇದು ಮೂರು ಡಬಲ್ ಕ್ರೋಶೆ ಅಲ್ಲ, ಈ ಕಡೆ ಇರ್ತಲ್ಲ ಲಾಸ್ಟ್ ಡಬಲ್ ಕ್ರೋಶೆ ಮೇಲೆ ಮತ್ತೆ
ಎರಡು ಡಬಲ್ ಕ್ರೋಶೆ, ಇಲ್ಲಿ ಹಾಕಿದ್ವಲ್ಲ ಎರಡು ಡಬಲ್ ಕ್ರೋಶೆ, ಒಂದು ಡಬಲ್ ಕ್ರೋಶೆ, ಮತ್ತೆ ಒಂದು, ಮತ್ತೆ ಒಂದು, ಒಂದು, ಮತ್ತೆ ಎರಡು ಡಬಲ್ ಕ್ರೋಶೆ ಹಾಕೋಬೇಕು. ಮತ್ತೆ ಈಗ ಈ ಕಡೆ ಒಂದೊಂದು ಡಬಲ್ ಕ್ರೋಶೆ ಹಾಕ್ತಾ ಬರಬೇಕು. ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಒಂದು, ಮತ್ತೆ ಅದರ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಒಂದು, ಈ ಕಡೆ ಹಾಕಿದ್ವಲ್ಲ ಹಾಗೆ ಹಾಕ್ತಾ ಬರಬೇಕು. ಲಾಸ್ಟ್ ಡಬಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ ನೋಡಿ ಹೀಗೆ. ಇಲ್ಲಿ ನಾವು ಜಾಯಿನ್ ಮಾಡ್ಕೊಂಡಿದ್ವಲ್ಲ ಫಸ್ಟಿಗೆ ದಾರನ, ಅಲ್ಲಿಗೆ ಎರಡು ಡಬಲ್ ಕ್ರೋಶೆ ಹಾಕಬೇಕು. ಎರಡು ಡಬಲ್ ಕ್ರೋಶೆ ಹಾಕ್ಕೊಂಡು ನೋಡಿ ಈ ಕಡೆ ಸೈಡಲ್ಲಿ ಈ ಗ್ಯಾಪ್ ಇದೆಯಲ್ಲ, ಇಲ್ಲಿಗೆ ಇಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಈ ರೀತಿ ನೋಡಿ ಈ ಕಡೆ ಹಾಕ್ಕೊಂಡಿದ್ವಲ್ಲ ನಾವು ಹಾಗೆ ನೋಡಿ ಈ ಕಡೆ ಹಾಕ್ಕೊಂಡಿದ್ವಲ್ಲ ಹಾಗೆ ಈ ಕಡೆನೂ ಹಾಕ್ಕೊಳ್ಬೇಕು. ಒಟ್ಟು ನಮಗಿಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನಾರು ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಗ್ಯಾಪ್ ಬಿಟ್ಟು ಈ ಕಡೆನೂ ಅಷ್ಟೇ ಬರಬೇಕು. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ನೋಡಿ. ಇಷ್ಟಾದಮೇಲೆ ಇಲ್ಲಿ ಮೂರು ಚೈನ್ ಹಾಕ್ಕೊಳ್ಳೋಣ. ಮೂರು ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿಗೆ ಇಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಈ ರೀತಿ ಈಗ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಇದೇ ಗ್ಯಾಪಲ್ಲಿ ಈ ಕಡೆ ಹಾಕಿದ್ವಲ್ಲ ಈ ಗ್ಯಾಪಲ್ಲಿ ನೋಡಿ ಈ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ಈ ರೀತಿ ಮತ್ತೆ ಇಲ್ಲಿ ಡಬಲ್ ಕ್ರೋಶೆ ಹಾಕ್ಕೊತ ಬಂದಿದ್ದೀವಲ್ಲ ಅಲ್ಲಿ ಡಬಲ್ ಕ್ರೋಶೆ ಹಾಕ್ಕೊತ ಹೋಗಬೇಕು. ನೆಕ್ಸ್ಟ್ ಡಬಲ್ ಕ್ರೋಶದ ಮೇಲೆ ಡಬಲ್ ಕ್ರೋಶ, ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಡಬಲ್ ಕ್ರೋಶ, ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಡಬಲ್ ಕ್ರೋಶ. ಇಲ್ಲಿ ಎಷ್ಟು ಡಬಲ್ ಕ್ರೋಶ ಹಾಕಿದ್ವಲ್ಲ ಅದರ ಮೇಲೆಲ್ಲ ಒಂದು ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು.
ನೋಡಿ ಇಲ್ಲಿ ಇಷ್ಟು ಡಬಲ್ ಕ್ರೋಶ ಆದಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು. ಇಲ್ಲಿ ನಾವು ಒಂದೇ ಚೈನಲ್ಲಿ ಎರಡು ಡಬಲ್ ಕ್ರೋಶ ಹಾಕಿದ್ವಲ್ಲ ನೋಡಿ, ಇಲ್ಲಿ ಅಲ್ಲಿಗೆ ಫಸ್ಟ್ ಚೈನಿಗೆ ಎರಡು ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಆಮೇಲೆ ಮತ್ತೆ ಒಂದೊಂದು ಚೈನ್ ಮೇಲೂ ಒಂದೊಂದು ಡಬಲ್ ಕ್ರೋಶ. ನೋಡಿ ಮತ್ತೆ ಇಲ್ಲಿ ಎರಡು ಡಬಲ್ ಕ್ರೋಶ ಹಾಕ್ಕೊಂಡಿದ್ವಲ್ಲ ಒಂದೇ ಚೈನಲ್ಲಿ, ಇಲ್ಲಿ ಎರಡು ಡಬಲ್ ಕ್ರೋಶ ಹಾಕ್ಕೊಂಡಿದ್ವಿ ಫಸ್ಟಿಗೆ. ನೋಡಿ ಇಲ್ಲಿ ಒಂದೇ ಚೈನಲ್ಲಿ ಎರಡು ಡಬಲ್ ಕ್ರೋಶ ಹಾಕ್ಕೊಂಡಿದ್ವಲ್ಲ, ಅಲ್ಲಿ ಎರಡು ಡಬಲ್ ಕ್ರೋಶ ಹಾಕ್ಕೋಬೇಕು ಒಂದೇ ಚೈನಲ್ಲಿ. ಮತ್ತು ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಡಬಲ್ ಕ್ರೋಶ, ಮತ್ತು ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಡಬಲ್ ಕ್ರೋಶ, ಇದಿಷ್ಟು ಡಬಲ್ ಕ್ರೋಶ ಹಾಕ್ಕೊಳ್ಳಿ. ನೋಡಿ ಇದಿಷ್ಟು ಕಂಪ್ಲೀಟ್ ಆಯಿತು. ಈಗ ನೋಡಿ ಇದೇ ಗ್ಯಾಪಲ್ಲಿ, ನೋಡಿ ಇದೇ ಗ್ಯಾಪಲ್ಲಿ ಎರಡು ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ನೋಡಿ ಎರಡು ಡಬಲ್ ಕ್ರೋಶ ಇಲ್ಲಿ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಇಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಹೀಗೆ ಮತ್ತೆ ಮೂರು ಚೈನ್ ಹಾಕ್ಕೊಂಡು ಮುಂದಿನ ಈ ಗ್ಯಾಪಲ್ಲಿ ನೋಡಿ ಇಲ್ಲಿ ಇಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ಚು. ಹೀಗೆ ಈಗ ಮತ್ತೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಟರ್ನ್ ಮಾಡಿಕೊಂಡು ಮತ್ತೆ ಇಲ್ಲಿ ಡಬಲ್ ಕ್ರೋಶೆ ಇದೆಯಲ್ಲ, ಡಬಲ್ ಕ್ರೋಶೆ ಚೈನ್ ಮೇಲೆ ಡಬಲ್ ಕ್ರೋಶೆ ಹಾಕ್ತಾ ಹೋಗೋದು. ಹೀಗೆ ಮತ್ತು ನೆಕ್ಸ್ಟು ಚೈನ್ ಮೇಲೆ ಡಬಲ್ ಕ್ರೋಶೆ, ಮತ್ತು ಅದರ ನೆಕ್ಸ್ಟ್ ಚೈನ್ ಮೇಲೆ ಡಬಲ್ ಕ್ರೋಶೆ. ನೋಡಿ ಇದಿಷ್ಟ ಆದಮೇಲೆ ಇಲ್ಲಿ ಎರಡು ಡಬಲ್ ಕ್ರೋಶ ಹಾಕಿದ್ದೀವಲ್ಲ ಒಂದೇ ಚೈನಲ್ಲಿ ಎರಡು ಡಬಲ್ ಕ್ರೋಶ. ಇಲ್ಲಿ ಫಸ್ಟ್ ಡಬಲ್ ಕ್ರೋಶಕ್ಕೆ ಒಂದು ಡಬಲ್ ಕ್ರೋಶ, ಮತ್ತೆ ಅದೇ ಚೈನಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶ. ನೋಡಿ ಹೀಗೆ ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಡಬಲ್ ಕ್ರೋಶ ಆಗ್ತಾ ಹೋಗೋದು. ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು, ಎಂಟು ಡಬಲ್ ಕ್ರೋಶ ಆದಮೇಲೆ
ಇಲ್ಲಿ ಒಂದೇ ಚೈನಲ್ಲಿ ಎರಡು ಡಬಲ್ ಕ್ರೋಶ ಹಾಕಿದ್ವಲ್ಲ ಅಲ್ಲಿ ಮತ್ತೆ ಎರಡು ಡಬಲ್ ಕ್ರೋಶ ಹಾಕ್ಕೊಳ್ಳಿ ಚೈನ್ ಒಂದೇ ಚೈನ್ ಮೇಲೆ. ಮತ್ತೆ ಇಲ್ಲಿಷ್ಟು ಒಂದೊಂದು ಚೈನ್ ಮೇಲೂ ಒಂದೊಂದು ಡಬಲ್ ಕ್ರೋಶ ಹಾಕ್ಕೊಳ್ತಾ ಬನ್ನಿ. ನೋಡಿ ಇದಿಷ್ಟು ಡಬಲ್ ಕ್ರೋಶ ಕಂಪ್ಲೀಟ್ ಆಯಿತು. ಈಗ ಇಲ್ಲಿ ಇಲ್ಲಿ ಮೂರು ಚೈನ್ ಹಾಕ್ಕೊಂಡಿದ್ವಲ್ಲ ಹೀಗೆ ಇಲ್ಲಿ ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಹೀಗೆ ಮತ್ತೆ ಇದೇ ಗ್ಯಾಪಲ್ಲಿ ಮತ್ತೆ ಎರಡು ಡಬಲ್ ಕ್ರೋಶ ಅದೇ ಗ್ಯಾಪಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶ ಡಬಲ್ ಕ್ರೋಶ ಆದಮೇಲೆ ಇಲ್ಲಿಗೆ ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಮತ್ತೆ ಮೂರು ಚೈನು ಮೂರು ಚೈನ್ ಹಾಕ್ಕೊಂಡು ನೋಡಿ ಲಾಸ್ಟಿಗೆ ಇಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ಚು ಈ ರೀತಿ. ಈ ರೀತಿ ಬರುತ್ತೆ. ಈಗ ಮತ್ತೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಮತ್ತೆ ಇಲ್ಲಿ ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಒಂದೊಂದು ಚೈನ್ ಮೇಲೂ ಒಂದೊಂದು ಡಬಲ್ ಕ್ರೋಶೆ ಹೀಗೆ ನೋಡಿ ಇದು ಕಂಪ್ಲೀಟ್ ಆಯಿತು. ಇಲ್ಲಿ ಎರಡು ಡಬಲ್ ಕ್ರೋಶ ಹಾಕಿದ್ದೀವಲ್ಲ ಒಂದೇ ಚೈನಲ್ಲಿ ಅಲ್ಲಿ ಎರಡು ಡಬಲ್ ಕ್ರೋಶ ಹಾಕೋಬೇಕು ಹೀಗೆ. ಮತ್ತು ಇಲ್ಲೂ ಅಷ್ಟೆ ಇಲ್ಲಿ ಡಬಲ್ ಕ್ರೋಶ ಆಮೇಲೆ ಮತ್ತೆ ಇಲ್ಲಿ ಹೇಗೆ ಹಾಕ್ಕೊಂಡು ಹೋಗಿದ್ವು ಅದೇ ರೀತಿಯೇ ಈ ರೌಂಡು ಕಂಪ್ಲೀಟ್ ಮಾಡಬೇಕು. ಈಗ ಲಾಸ್ಟಿಗೆ ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಈ ಲಾಸ್ಟ್ ಚೈನ್ ಹಾಕಿದ್ವಲ್ಲ ಮೂರು ಚೈನು ಈ ಗ್ಯಾಪಲ್ಲಿ ಈ ಗ್ಯಾಪಲ್ಲಿ ಮತ್ತೆ ಇಲ್ಲಿ ಮತ್ತೊಂದು ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಇಲ್ಲಿ ಮೂರು ಡಬಲ್ ಕ್ರೋಶ ಹಾಕಿದ್ವಲ್ಲ ಇಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಈ ರೀತಿ ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡಿಕೊಳ್ಳೋಣ. ನೋಡಿ ಈ ರೀತಿ ಕಾಣುತ್ತೆ. ಈಗ ಮತ್ತೆ ನಾವು ಈ ಕಡೆ ಸೈಡಲ್ಲೂ ಹಾಗೆ ಮಾಡಬೇಕು. ಈ ಸೈಡಲ್ಲಿ ನೋಡಿ ನೇರ ಇಲ್ಲಿ ಹೇಗೆ ಹಾಕಿದ್ದೀವಿ ನಾವು ಹಾಗೆ ಈ ಕಡೆನೂ ಹಾಕಬೇಕು. ಇಲ್ಲಿ ನಾವು ಎಷ್ಟು ಗ್ಯಾಪ್ ಇದು ಬಿಡಬೇಕಂದ್ರೆ
ಪೆಟಲ್ಸ್ ಬಿಡಬೇಕಂದ್ರೆ ಇಲ್ಲಿ ಹಾಕಿದ್ವಲ್ಲ ನೋಡಿ, ಒಂದು ಎರಡು ಮೂರು ನಾಲ್ಕು, ಇಲ್ಲಿ ಇಲ್ಲಿ ನಾವು ದಾರ ಗಂಟು ಹಾಕ್ಕೊಂಡು ಇಲ್ಲಿ ಇದೇ ರೀತಿ ಡಿಸೈನನ್ನು ಈ ಕಡೆ ಮಾಡಬೇಕು. ನೋಡಿ ಇದು ಎರಡು ಸೈಡು ಕಂಪ್ಲೀಟ್ ಆಯಿತು. ಈಗ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೂರು ಡಬಲ್ ಕ್ರೋಷ ಹಾಕಿರ್ತೀವಲ್ಲ, ಇಲ್ಲಿ ಮಧ್ಯದ ಡಬಲ್ ಕ್ರೋಷೆಗೆ ನಾನು ಗಂಟು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ದಾರನ. ಮೂರು ಚೈನ್ ಹಾಕ್ಕೊಂಡು ಅದೇ ಗ್ಯಾಪಲ್ಲಿ ಎರಡು ಡಬಲ್ ಕ್ರೋಷೆ ಹಾಕೋಬೇಕು, ಒಟ್ಟು ಮೂರು ಡಬಲ್ ಕ್ರೋಷೆ ಈ ರೀತಿ. ನೋಡಿ ಇಲ್ಲಿ ಮೂರು ಡಬಲ್ ಕ್ರೋಷೆ ಹಾಕಿದ್ವಲ್ಲ, ಅಲ್ಲಿಗೆ ಮಧ್ಯಗೆ ನಾನು ದಾರನ ಗಂಟು ಹಾಕ್ಕೊಂಡಿದ್ದೀನಿ. ಇಲ್ಲಿ ಮೂರು ಚೈನ್ ಹಾಕ್ಕೊಳ್ಳಿ, ಮೂರು ಚೈನ್ ಹಾಕ್ಕೊಂಡು ಅದೇ ಗ್ಯಾಪಲ್ಲಿ ಮತ್ತೆ ಎರಡು ಡಬಲ್ ಕ್ರೋಷ, ಒಟ್ಟು ಮೂರು ಡಬಲ್ ಕ್ರೋಷ ಅಂತ ತಿಳ್ಕೋಬೇಕು. ಇದು ಫಸ್ಟ್ ಮೂರು ಚೈನ್ ಹಾಕಿದ್ದು ಒಂದು ಡಬಲ್ ಕ್ರೋಷ, ಆಮೇಲೆ ನೆಕ್ಸ್ಟ್ ಗ್ಯಾಪಲ್ಲಿ ಮತ್ತೆ ಮೂರು ಡಬಲ್ ಕ್ರೋಷ, ಎರಡು ಮೂರು, ಮತ್ತೆ ನೆಕ್ಸ್ಟ್ ಗ್ಯಾಪಲ್ಲಿ ಮತ್ತೆ ಮೂರು ಡಬಲ್ ಕ್ರೋಷ. ಮತ್ತು ಅದರ ನೆಕ್ಸ್ಟ್ ಗ್ಯಾಪಲ್ಲಿ ಮತ್ತೆ ಮೂರು ಡಬಲ್ ಕ್ರೋಷ. ನೆಕ್ಸ್ಟ್ ಗ್ಯಾಪಲ್ಲಿ ಮತ್ತೆ ಮೂರು ಡಬಲ್ ಕ್ರೋಷ. ನೋಡಿ ಆಮೇಲೆ ಈ ಗ್ಯಾಪನ್ನು ಬಿಟ್ಟು ಈ ಗ್ಯಾಪಲ್ಲಿ ಮತ್ತೆ ಮೂರು ಡಬಲ್ ಕ್ರೋಷ ಹಾಕೋಬೇಕು. ಮತ್ತೆ ನೆಕ್ಸ್ಟ್ ಗ್ಯಾಪಲ್ಲಿ ಮತ್ತೆ ಮೂರು ಡಬಲ್ ಕ್ರೋಷೆ. ನೋಡಿ ಈ ರೀತಿನೇ ಫುಲ್ ಇಲ್ಲಿ ತನಕ ಹಾಕ್ಕೊಳ್ಳಿ, ನಾ ಹಾಕಿ ತೋರಿಸ್ತೀನಿ. ನೋಡಿ ಇದು ಕಂಪ್ಲೀಟ್ ಆಯಿತು, ಇಲ್ಲಿ ತನಕ ಹಾಕಿದ್ದೀನಿ. ಇಲ್ಲಿ ಎರಡು ಡಬಲ್ ಕ್ರೋಷೆ ಸ್ಕಿಪ್ ಮಾಡಿ ನೋಡಿ, ಇಲ್ಲಿ ಮೂರನೇ ಚೈನ್ ಇದೆ ಅಲ್ಲ, ಮೂರನೇ ಡಬಲ್ ಕ್ರೋಷೆ ಮೇಲೆ ಚೈನ್ ಇರುತ್ತಲ್ಲ, ಅಲ್ಲಿಗೆ ನಾವು ಮೂರು ಡಬಲ್ ಕ್ರೋಷೆ ಹಾಕ್ಕೋಬೇಕು. ಮತ್ತೆ ಇಲ್ಲಿ ಎರಡು ಚೈನ್ ಸ್ಕಿಪ್ ಮಾಡಿ ಮೂರನೇ ಚೈನಿಗೆ ಮತ್ತೆ ಮೂರು ಡಬಲ್ ಕ್ರೋಷೆ. ಎರಡು ಚೈನ್ ಸ್ಕಿಪ್ ಮಾಡಿ ಮತ್ತೆ ಮೂರನೇ ಚೈನಿಗೆ ಮೂರು ಡಬಲ್ ಕ್ರೋಷೆ. ಎರಡು ಚೈನ್ ಸ್ಕಿಪ್ ಮಾಡಿ ಮತ್ತೆ ಮೂರನೇ ಚೈನಿಗೆ ಮತ್ತೆ ಡಬಲ್ ಕ್ರೋಷೆ, ಮೂರು ಡಬಲ್ ಕ್ರೋಷೆ. ಮತ್ತೆ ಎರಡು ಚೈನ್ ಸ್ಕಿಪ್ ಮಾಡಿ ಮೂರನೇ ಚೈನಿಗೆ ಮತ್ತೆ ಡಬಲ್ ಕ್ರೋಷೆ, ಎರಡು ಚೈನ್ ಸ್ಕಿಪ್ ಮಾಡಿ ಮತ್ತೆ
ಮೂರನೇ ಚೈನಿಗೆ ಮತ್ತೆ ಮೂರು ಡಬಲ್ ಕ್ರೋಷೆ. ನೋಡಿ ಇಲ್ಲಿ ಎರಡು ಒಂದೇ ಚೈನ್ ಗ್ಯಾಪ್ ಚೈನಲ್ಲಿ ಎರಡು ಡಬಲ್ ಕ್ರೋಷ ಹಾಕಿರ್ತೀವಲ್ಲ, ಇಲ್ಲಿ ಒಂದು ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನಲ್ಲಿ ಮೂರು ಡಬಲ್ ಕ್ರೋಷ ಹಾಕಬೇಕು. ಮತ್ತೆ ಒಂದು ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಮೂರು ಡಬಲ್ ಕ್ರೋಷೆ. ಒಂದು ಚೈನ್ ಸ್ಕಿಪ್ ಮಾಡಿ ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಮೂರು ಡಬಲ್ ಕ್ರೋಷೆ. ಮತ್ತೆ ಒಂದು ಚೈನ್ ಸ್ಕಿಪ್ ಮಾಡಿ ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಮೂರು ಡಬಲ್ ಕ್ರೋಷೆ. ಮತ್ತೆ ಒಂದು ಚೈನ್ ಸ್ಕಿಪ್ ಮಾಡಿ ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಮೂರು ಡಬಲ್ ಕ್ರೋಷೆ. ನೆಕ್ಸ್ಟ್ ಚೈನ್ ಸ್ಕಿಪ್ ಮಾಡಿ ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಮೂರು ಡಬಲ್ ಕ್ರೋಷೆ. ಮತ್ತೆ ಇಲ್ಲಿ ನೆಕ್ಸ್ಟ್ ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಮೂರು ಡಬಲ್ ಕ್ರೋಷೆ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಈಗ ಹೀಗೆ ಹಾಕ್ಕೊಳ್ಬೇಕು. ಇಲ್ಲಿ ಹಾಕ್ಕೊಂಡಿದ್ವಲ್ಲ ಎರಡು ಚೈನ್ ಸ್ಕಿಪ್ ಮಾಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು, ಇಲ್ಲೇ ಏಳು ಬರಬೇಕು. ಹೀಗೆ ನೋಡಿ ಇದೇ ರೀತಿ ಹಾಕ್ಕೊಂಡೋಗ್ಬೇಕು. ಈಗ ಎರಡು ಚೈನ್ ಸ್ಕಿಪ್ ಮಾಡಿ ನೋಡಿ, ಇಲ್ಲಿ ಎರಡು ಚೈನ್ ಹಾಕಿರ್ತೀವಲ್ಲ ಒಂದೇ ಚೈನಲ್ಲಿ ಎರಡು ಡಬಲ್ ಕ್ರೋಷ ಹಾಕಿರ್ತೀವ, ಅಲ್ಲಿ ತನಕ ಒಂದೊಂದು ಚೈನ್ ಸ್ಕಿಪ್ ಮಾಡಿ ಮೂರು ಮೂರು ಡಬಲ್ ಕ್ರೋಷ ಹಾಕಬೇಕು. ಮತ್ತೆ ಈಗ ಎರಡು ಚೈನ್ ಸ್ಕಿಪ್ ಮಾಡಿ ಮೂರನೇ ಚೈನಿಗೆ ಮತ್ತೆ ಡಬಲ್ ಕ್ರೋಷೆ. ಮೂರು ಡಬಲ್ ಕ್ರೋಷೆ ಹಾಕಬೇಕು ನೋಡಿ ಈ ರೀತಿ. ನೋಡಿ ಇದೇ ರೀತಿ ಫುಲ್ ರೌಂಡ್ ಹಾಕ್ಕೊಳ್ಳಿ, ನಾ ಹಾಕಿ ತೋರಿಸ್ತೀನಿ. ನೋಡಿ ಇದು ಫುಲ್ ರೌಂಡು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ಇಲ್ಲಿ ಫಸ್ಟಿಗೆ ಮೂರು ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಒಂದು ಚೈನ್ ಹಾಕ್ಕೊಂಡು ದಾರ ಕಟ್ ಮಾಡ್ಕೊಳ್ಳೋಣ. ನೋಡಿ ಈಗ ನಾನು ಈ ಕಲರ್ ದಾರನ ಇಲ್ಲಿ ಗಂಟು ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಇಲ್ಲಿ ಫಸ್ಟ್ ಡಬಲ್ ಕ್ರೋಷ ಇದೆಯಲ್ಲ, ಇಲ್ಲಿ ಇಲ್ಲಿಂದ ಮೂರು ಚೈನ್ ಹಾಕ್ಕೊಳ್ಳಿ. ಮೂರು ಚೈನ್ ಹಾಕ್ಕೊಂಡು ಅದೇ ಗ್ಯಾಪಲ್ಲಿ ಎರಡು ಡಬಲ್ ಕ್ರೋಷ, ಒಟ್ಟು ಮೂರು ಡಬಲ್ ಕ್ರೋಷ. ಹೀಗೆ ಹಾಕ್ಕೊಂಡು ಇಲ್ಲಿ ಎರಡು ಚೈನ್ನ ಸ್ಕಿಪ್ ಮಾಡಿ ಮೂರನೇ ಚೈನಿಗೆ ಹೀಗೆ ಸಿಂಗಲ್ ಕ್ರೋಷ ಹಾಕ್ಕೊಳ್ಳಿ. ಸಿಂಗಲ್ ಕ್ರೋಷ ಹಾಕ್ಕೊಂಡು ಮತ್ತೆ ಮೂರು ಚೈನು, ಮೂರು ಚೈನ್ ಹಾಕ್ಕೊಂಡು ಆ ಸಿಂಗಲ್ ಕ್ರೋಷ ಹಾಕಿದ್ವಲ್ಲ ಅದೇ ಗ್ಯಾಪಲ್ಲಿ ಮತ್ತೆ ಎರಡು ಡಬಲ್ ಕ್ರೋಷ. ಹೀಗೆ
ಮತ್ತೆ ಇಲ್ಲಿ ಎರಡು ಚೈನ್ ಸ್ಕಿಪ್ ಮಾಡಿ ಮೂರನೇ ಚೈನಿಗೆ ಮತ್ತೆ ಡಬಲ್ ಕ್ರೋಷ, ಸಾರಿ ಸಿಂಗಲ್ ಕ್ರೋಷ, ಮತ್ತೆ ಮೂರು ಚೈನ್ ಹಾಕ್ಕೊಂಡು ಮತ್ತು ಅದೇ ಗ್ಯಾಪಲ್ಲಿ ಮತ್ತೆ ಎರಡು ಡಬಲ್ ಕ್ರೋಷ, ಎರಡು ಚೈನ್ ಸ್ಕಿಪ್ ಮಾಡಿ ಮೂರನೇ ಚೈನಿಗೆ ಮತ್ತೆ ಸಿಂಗಲ್ ಕ್ರೋಷ, ಮತ್ತೆ ಮೂರು ಚೈನು, ಮತ್ತೆ ಅದೇ ಗ್ಯಾಪಲ್ಲಿ ಮತ್ತೆ ಎರಡು ಡಬಲ್ ಕ್ರೋಷ. ಮತ್ತೆ ಎರಡು ಚೈನ್ ಸ್ಕಿಪ್ ಮಾಡಿ ಮೂರನೇ ಚೈನಿಗೆ ಇಲ್ಲಿಗೆ ಸಿಂಗಲ್ ಕ್ರೋಷ, ಮತ್ತೆ ಮೂರು ಚೈನು, ಮೂರು ಡಬಲ್ ಕ್ರೋಷ, ಸಾರಿ ಮೂರು ಚೈನು ಮತ್ತು ಎರಡು ಡಬಲ್ ಕ್ರೋಷ, ಮತ್ತೆ ಎರಡು ಚೈನ್ ಸ್ಕಿಪ್ ಮಾಡಿ ಮೂರನೇ ಚೈನಿಗೆ ಮತ್ತೆ ಡಬಲ್ ಕ್ರೋಷ. ಇದೇ ರೀತಿ ನೋಡಿ, ಇದೇ ರೀತಿ ಫುಲ್ ರೌಂಡ್ನ ಕಂಪ್ಲೀಟ್ ಮಾಡಿ, ನಾ ಹಾಕಿ ತೋರಿಸ್ತೀನಿ ನೋಡಿ. ಇದು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ಇಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದು ಕಂಪ್ಲೀಟ್ ಆದಮೇಲೆ ಹೀಗೆ ಕಾಣಿಸ್ತಾ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.